ನಮ್ಮ ಕುಟುಂಬ ಸಮೇತರಾಗಿ ರಾಘವೇಂದ್ರ ವಿಜಯೇಂದ್ರ ಅವರ ಕುಟುಂಬದವರು ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ ಬಹಳ ದಿವಸಗಳಾಯಿತು ರಾಯರ ದರ್ಶನ ಮಾಡಿದನೆ ಸೋ ಅದರಿಂದ ಇವತ್ತು ಹೋಗಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ನಾಳೆ ಮಧ್ಯಾಹ್ನ ನಂತರ ವಾಪಸ್ ಬರ್ತೇನೆ ಇವತ್ತು ಮಂತ್ರಾಲಯಕ್ಕೆ ಹೋಗಿ ಬಂದ ನಂತರ ನಾವು ನಮ್ಮೆಲ್ಲ ಮುಖಂಡರು ಸೇರಿ ರಾಜ್ಯದಲ್ಲಿ ಪ್ರವಾಸ ಪ್ರಾರಂಭ ಮಾಡುತ್ತೇವೆ ಯಾವ ಕಾರಣಕ್ಕೂ ಸಹ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತ ನೋಡಿಕೊಳ್ಳುವಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ನೋಡುವಂತದ್ದು ಇದು ನಮ್ಮ ಉದ್ದೇಶ 100 ಕ್ಕೆ 100 ನಾನು ವಿಧಾನಮಂಡಲ ಒಳಗಡೆನೂ ಹೇಳಿದ್ದೇನೆ ಯಾವುದೋ ಒಂದು ಭ್ರಮೆನಲ್ಲಿ ಏನು ಯಾರೋ ಮುಖ್ಯಮಂತ್ರಿಗಳು ಆಗ್ತೀವಿ ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಇಲ್ಲ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯವರೇನೇ ಮುಂದಿನ ಮುಖ್ಯಮಂತ್ರಿಗಳು ಆಗ್ತಾರೆ ಅದಕ್ಕಾಗಿ ರಾಜ್ಯದಲ್ಲಿ ನಾವೆಲ್ಲ ಸಾಮೂಹಿಕವಾಗಿ ಪ್ರವಾಸ ಮಾಡಿ ನಾವು ಅಧಿಕಾರಕ್ಕೆ ಬರುವಂತ 100 ಕ್ಕೆ 100 ಪ್ರಯತ್ನ ಮಾಡಿ 130 35 ಸೀಟ್ ಗೆಲ್ತೇವೆ ನಮಗೆ ನರೇಂದ್ರ ಮೋದಿ ಜಿ ಅಂತ ಒಬ್ಬ ನಾಯಕರು ಇರೋದರಿಂದ ಅಮಿತ್ ಶಾ ಅಂತ ನಾಯಕರು ಇರೋದರಿಂದ ಅವರೆಲ್ಲರ ಸಹಕಾರದೊಂದಿಗೆ 100 ಕ್ಕೆ 100 ನಾವು ಮತ್ತೊಮ್ಮೆ ಬಿಜೆಪಿ ಕರ್ನಾಟಕದ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ